ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ನ ಮೊದಲನೆಯ ಸುದ್ದಿ ಕಾಂಗ್ರೆಸ್ ಗೆ ಸಂಬಂಧಿಸಿತ್ತು. ಈ ಹಿಂದೆ ಒಂದಸಲ ಕಾಂಗ್ರೆಸ್ ಅನ್ನು ಬೆಂಬಲಿಸುವ ಕಾಂಗ್ರೆಸ್ ನಲ್ಲಿರುವ ಮುಸ್ಲಿಂ ಮುಖಂಡರೆಲ್ಲ ಸೇರಿ ಈ ಸಲ ಮುಸ್ಲಿಮರಿಗೆ ಅತಿ ಹೆಚ್ಚಿನ ಪ್ರಾಧಾನ್ಯತೆ ಟಿಕೆಟ್ ಹಂಚಿಕೆಯಲ್ಲಿ ಸಿಗಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವ ಸುದ್ದಿಯನ್ನು ಕೊಟ್ಟಿದ್ವಿ ನಿಮಗೆ. ಅಂಥದ್ದೇ ಒಂದು ಸಭೆ ಒಂದು ಹೋಟಲ್ ನಲ್ಲಿ ಒಕ್ಕಲಿಗ ಮುಖಂಡರದ್ದು ಕೂಡ ಆಗಿತ್ತು. ಈಗ ಲಿಂಗಾಯತ ಮುಖಂಡರ ಸರಣಿ. ಲಿಂಗಾಯತರು ಈ ಸಲ ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರೆ, ಹೆಚ್ಚಿನ ಟಿಕೆಟ್ ಗಳನ್ನು ಅವರಿಗೆ ಕೊಡಬೇಕು ಅನ್ನುವಂತ ಬೇಡಿಕೆ. ಸಮುದಾಯವಾರು ಲಾಬಿ ನಡೀತಾ ಇದೆ, ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ನಮ್ಮ ಸಮುದಾಯಕ್ಕೆ ಜಾಸ್ತಿ ಟಿಕೆಟ್ ಬೇಕು, ನಮ್ಮ ಸಮುದಾಯಕ್ಕೆ ಜಾಸ್ತಿ ಟಿಕೆಟ್ ಬೇಕು. ಒಕ್ಕಲಿಗ ಮುಖಂಡರ ಸಭೆಗಳಾಗಿವೆ, ಮುಸ್ಲಿಂ ಮುಖಂಡರ ಸಭೆಗಳಾಗಿವೆ, ಈಗ ಕಾಂಗ್ರೆಸ್ನ ಲಿಂಗಾಯತ ಮುಖಂಡರ ಸಭೆ. 65 ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ ಟಿಕೆಟ್ ಬೇಕು ಅನ್ನೋದು ಬೇಡಿಕೆ. ಈ ಸಲ 65 ಕ್ಷೇತ್ರ, 224 ಪೈಕಿ 65 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದವರಿಗೆ 23 ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಪ್ಪತ್ಮೂರು ಟಿಕೆಟ್ ಅನ್ನು ಮುಸ್ಲಿಂ ಸಮುದಾಯದವರಿಗೆ ಕೊಡಿ ಅಂತ ಮುಸ್ಲಿಂ ಸಮುದಾಯದ ಬೇಡಿಕೆ. ಈ 65 ಪೈಕಿ ಈ ಪಂಚಮಸಾಲಿಗಳು ಲಿಂಗಾಯತ ಸಮುದಾಯದ ಒಂದು ಉಪಪಂಗಡ, 18 ಪಂಚಮಸಾಲಿಗಳಿಗೆ ಅಂತ. ಇದು 65 ಈ 18 ಸೇರಿಸಿ 65 ಅಥವಾ 18 ಪ್ರತ್ಯೇಕ ಲೆಕ್ಕ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಂಚಮಸಾಲಿಗಳಿಗೆ 18 ಬೇಡಿಕೆ ಇದೆ. ಲಿಂಗಾಯತ ಮಹಾಸಭಾ 65 ಟಿಕೆಟ್ಗೆ ಬೇಡಿಕೆ ಇಟ್ಟಿದೆ. ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಮೀಟಿಂಗ್ ಆಗಿದೆ ಇತ್ತೀಚೆಗೆ. ಒಟ್ಟಿನಲ್ಲಿ ಕಳೆದ ಸಲಕ್ಕಿಂತ ತಮ್ಮ ಸಮುದಾಯಕ್ಕೆ ಈ ಸಲ ಜಾಸ್ತಿ ಪ್ರಾತಿನಿಧ್ಯ ಟಿಕೆಟ್ ಹಂಚಿಕೆಯಲ್ಲಿ ಸಿಗಬೇಕು ಅಂತ ಎಲ್ಲರದ್ದು ಬೇಡಿಕೆ. ಹೋದ ಸಲ 46 ಟಿಕೆಟ್ ಕಾಂಗ್ರೆಸ್ ಲಿಂಗಾಯತರಿಗೆ ಕೊಟ್ಟಿತ್ತು, 46. ಈ ಸಲ ಅದು 65 ಆಗಬೇಕು ಅನ್ನೋದು ಬೇಡಿಕೆ. ನೀವು ಓಟಿನ ಮೊತ್ತಗಳ ಲೆಕ್ಕಕ್ಕೆ ಹೋದರೆ 73 ಕ್ಷೇತ್ರಗಳಲ್ಲಿ ಲಿಂಗಾಯತರೇ ಡಿಸೈಡಿಂಗ್. 73 ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚಿನ ಓಟ್ ಅವರದಾಗತ್ತೆ 73ರಲ್ಲಿ. 10 ಕ್ಷೇತ್ರಗಳಲ್ಲಿ ಲಿಂಗಾಯತರದ್ದು ಎರಡನೇ ಅತಿ ದೊಡ್ಡ ಮತದಾರರ ಸಂಖ್ಯೆ, 2ನೇ ಸಂಖ್ಯೆ. 17 ಕ್ಷೇತ್ರಗಳಲ್ಲಿ ಲಿಂಗಾಯತ ಮತದಾರರು 3ನೇ ಸ್ಥಾನದಲ್ಲಿದ್ದಾರೆ ಸಂಖ್ಯೆಗಳ ದೃಷ್ಟಿ. 73 ಕ್ಷೇತ್ರ ದೇ ಆರ್ ದ ಹೈಯೆಸ್ಟ್. 10 ಕ್ಷೇತ್ರಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಲಿಂಗಾಯತರಿದ್ದಾರೆ, 17 ಕ್ಷೇತ್ರಗಳಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಇತ್ತೀಚೆಗೆ ಮೀಟಿಂಗ್ ಆಗಿದೆ. ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ಬರ್ತಾ ಇದೆ ಅನ್ನೋದು ಅವರ ವಾದ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಬಿಜೆಪಿಯ ಪ್ರಬಲ ಓಟ್ ಬ್ಯಾಂಕ್ ಆಗಿದ್ದ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ಬರ್ತಾ ಇದೆ, ಆ ಕಾರಣಕ್ಕೆ ಕಾಂಗ್ರೆಸ್ನವರು ಈ ಸಲ ಅತಿ ಹೆಚ್ಚಿನ ಟಿಕೆಟ್ ಕೊಡಬೇಕು. ಕಳೆದ ಸಲ 46 ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ರು, ಈ ಸಲ 65 ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದೆ. 46ರ ಪೈಕಿ ಕಳೆದ ಸಲ 46 ಲಿಂಗಾಯತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು, ಅವರ ಪೈಕಿ 15 ಜನ ಗೆದ್ದರು ಕಾಂಗ್ರೆಸ್. 46ರ ಪೈಕಿ 15 ಕಳೆದ ಸಲದ ಸ್ಟ್ರೈಕ್ ರೇಟ್. ಅದೇ ರೀತಿ ಮುಸ್ಲಿಮರು 23 ಟಿಕೆಟ್ ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಕ್ಷೇತ್ರಗಳಲ್ಲ
ಪಟ್ಟಿ ಹಾಕಿರ್ತಾರೆ. ಇಂತಿಂಥ ಕ್ಷೇತ್ರದಲ್ಲಿ ಮುಸ್ಲಿಮರ ಡಿಸೈಡಿಂಗ್ ಫ್ಯಾಕ್ಟರ್ ಇದ್ದಾರೆ, ಅವರಿಗೆ ಟಿಕೆಟ್ ಕೊಡಬೇಕು. 23 ಟಿಕೆಟ್ ಕೇಳ್ತಾ ಇದ್ದಾರೆ ಮುಸ್ಲಿಮರು. ಕಳೆದ ಸಲ ಕಾಂಗ್ರೆಸ್ 19 ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿತ್ತು. ಮುಸ್ಲಿಂ ಮುಖಂಡರು ಈಗಾಗಲೇ 2 ಸುತ್ತಿನ ಸಭೆ ಮಾಡಿ ಮುಗಿಸಿದ್ದಾರೆ. ಎರಡು ಸುತ್ತಿನ ಸಭೆಗಳಾಗಿವೆ. ಕಳೆದ ಸಲ 19 ಕೊಟ್ಟಿದ್ರಿ, ಈ ಸಲ 23 ಕೊಡಿ. 19ರ ಪೈಕಿ 7ರಲ್ಲಿ ಕಳೆದ ಸಲ ಮುಸ್ಲಿಮರು ಗೆದ್ದಿದ್ದಾರೆ ಕಾಂಗ್ರೆಸ್ ನಿಂದ. 48ರ ಪೈಕಿ 15 ಲಿಂಗಾಯತರು ಗೆದ್ದಿದ್ದು. 19ರ ಪೈಕಿ 7 ಜನ ಮುಸ್ಲಿಮರು ಗೆದ್ದಿದ್ದು. ಇನ್ನ ಪಂಚಮಸಾಲಿಗಳ ಬೇಡಿಕೆ ಇದೆ. 18 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಈ ಸಲ ಪಂಚಮಸಾಲಿಗಳಿಗೆ ಕೊಡಬೇಕು ಅಂತ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಒಂದು ಉಪಪಂಗಡ. ವೀರಶೈವ ಲಿಂಗಾಯತ ಮಹಾಸಭಾ 65 ಟಿಕೆಟ್ ಕೊಡಬೇಕು ಅಂತ ಕೇಳಿದೆ. ಇದು 18 ಸೇರಿಸಿ ಅನ್ಕತೀನಿ. 18 ಟಿಕೆಟ್ಗಳನ್ನು ಪಂಚಮಸಾಲಿಗಳಿಗೆ ಕೊಡಿ. ಕಳೆದ ಸಲ ಬಿಜೆಪಿ ಅವರು 14 ಟಿಕೆಟ್ ಕೊಟ್ಟಿದ್ರು ಪಂಚಮಸಾಲಿಗಳಿಗೆ. 14ರ ಪೈಕಿ 11 ಜನ ಗೆದ್ದಿದ್ದು. ಕಾಂಗ್ರೆಸ್ ಬರಿ 5 ಜನರಿಗೆ ಟಿಕೆಟ್ ಕೊಟ್ಟಿತ್ತು. ಪಂಚಮಸಾಲಿ ಸಮುದಾಯದ 5 ಜನರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. 5ರ ಪೈಕಿ 3 ಗೆದ್ದಿದ್ದು. ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಲೈವ್ನಲ್ಲಿದ್ದಾರೆ. ಮಾರುತೇಶ್, ಈ 65ರದ್ದು ಏನು ವೀರಶೈವ ಲಿಂಗಾಯತ ಮಹಾಸಭೆಯವರು ಮೀಟಿಂಗ್ ಮಾಡಿ ಬೇಡಿಕೆ ಇಟ್ಟಿದ್ದಾರಲ್ಲ, 65ರಲ್ಲಿ 18 ಪಂಚಮಸಾಲಿಗಳ ಸೇರಿಸ್ಕೊಂಡೆ ಅಲ್ವಾ ಅದು? ಪಂಚಮಸಾಲಿಗಳ ಲಿಂಗಾಯತ ಒಂದು ಸಮುದಾಯ. ಹೌದು ಅಜಿತ, ಹೌದೌದು, ಪಂಚಮಸಾಲಿಗಳನ್ನು ಸೇರಿಸಿಕೊಂಡೆ 65 ಕ್ಷೇತ್ರಗಳಿಗೆ ವೀರಶೈವ ಮಹಾಸಭಾ ಫೆಬ್ರವರಿ 2ನೇ ತಾರೀಕು ನಡೆದಿರುವಂಥ ಸಭೆಯಲ್ಲಿ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದನ್ನು ಇನ್ನೂ ಬೃಹತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ನ ಲಿಂಗಾಯತ ಮುಖಂಡರುಗಳು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಸೋಮವಾರ ಚಾಲುಕ್ಯ ಸರ್ಕಲ್ನಲ್ಲಿರುವಂಥ ಬಸವ ಭವನದಲ್ಲಿ ಒಂದು ಬೃಹತ್ ಸಭೆ ಕೂಡ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಜಿತ್. ಈಗ 65ರ ಪೈಕಿ 18 ಪಂಚಮಸಾಲಿಗಳಿಗೆ ಅಂದರೆ ಇದೊಂಥರ ಒಳ ಮೀಸಲಾತಿ ಕೊಟ್ಟಂಗಾಯ್ತಿದ್ದು. ಉಳಿದವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತಾದ್ರು ಹೇಳಿದಾರ? ಸಾದರಿಗೆ ಇಷ್ಟು ಕೊಡಿ, ಜಂಗಮರಿಗೆ ಇಷ್ಟು ಕೊಡಿ, ಇತ್ಯಾದಿ ಇತ್ಯಾದಿ ಏನೇನೋ ಏನೇನೋ ಈ ಒಳಪಂಗಡಗಳಿದಾವಲ್ಲ. ಇಲ್ಲ ಇಲ್ಲ, ಆ ರೀತಿ ಒಳಪಂಗಡಗಳಿಗಾಗಿ ಕೇಳ್ತಾರೆ. ಯಾಕಂದ್ರೆ ಪಂಚಮಸಾಲಿಗಳು ಲಿಂಗಾಯತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಅವರು ಕೇಳಿದ್ರು. ಸೊ ಹಾಗಾಗಿ ಟಿಕೆಟ್ ವಿಚಾರದಲ್ಲೂ ಕೂಡ ಅವ್ರದ್ದು ಪ್ರತ್ಯೇಕವಾದಂಥ ಬೇಡಿಕೆ ಇದೆ. ಮೀಸಲಾತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಾಗಿದೆ ಈ ಬಾರಿ. ಸೊ ಹಾಗಾಗಿ ಕಳೆದ ಬಾರಿ ಏನಾಗಿತ್ತು, ಪ್ರತ್ಯೇಕ ಧರ್ಮದ ವಿಚಾರ ಸಂದರ್ಭದಲ್ಲಿ ತೀವ್ರವಾದಂಥ ಮುಖಭಂಗ ಕಾಂಗ್ರೆಸ್ ಅನುಭವಿಸಿತು. ಸೊ ಆದರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ. ಮೀಸಲಾತಿ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯ ಬಿಜೆಪಿ ವಿರುದ್ಧ ಮುನಿಸ್ಕೊಂಡಿದೆ ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕ್ತಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪಂಚಮಸಾಲಿಗಳಿಗೆ ಪ್ರತ್ಯೇಕವಾಗಿ 18 ಟಿಕೆಟ್ ಕೊಡಿ ಅನ್ನುವಂಥ ಬೇಡಿಕೆ ಇದೆ ಅಜಿತ್. ಈ ಬೇಡಿಕೆ ಈಡೇರುವ ಸಾಧ್ಯತೆ ಎಷ್ಟಿದೆ? ನಾನು 65 ಕೇಳ್ತಾರೆ, 65 ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಿಲ್ಲ. 48ಪ್ಪ ಕಳೆದ ಸಲಕ್ಕಿಂತಲೂ ತುಂಬ ಜಾಸ್ತಿ ಕೊಡ್ತಾರೆ ಈ ಸಲ. ಆ ಪಾಸಿಬಿಲಿಟಿ ಏನಾದರೂ ಕಾಣಿಸ್ತಾ ಇದೆಯಾ? ಬೇಡಿಕೆ ಇಡೋದವ್ರ ಧರ್ಮ, ವೀರಶೈವ ಲಿಂಗಾಯತ ಮಹಾಸಭಾದವರು ನಮ್ಮವ್ರಿಗೆ ಜಾಸ್ತಿ ಕೊಡಬೇಕು ಅಂತ ಕೇಳೋದು ಕರೆಕ್ಟು. ಬಟ್ ಅದನ್ನು ಸರ್ವೆಗಳು ಕಂಪನ್ಸೇಟ್ ಮಾಡಬೇಕು. ಇವರು ಮಾಡಿಸಿರುವಂಥ ಸರ್ವೆಗಳಲ್ಲಿ ಹೌದು, ಲಿಂಗಾಯತರ ದೊಡ್ಡದೊಂದು ಓಟ್ ಬ್ಯಾಂಕ್ ಬರ್ತಾ ಇದೆ ಕಾಂಗ್ರೆಸ್ಗೆ ಅನ್ನೋದು ಸರ್ವೆನಲ್ಲಿ ರಿಫ್ಲೆಕ್ಟ್ ಆಗಿದ್ದರೆ ಯೋಚನೆ ಮಾಡಬಹುದು. ನಿಜ, ಒಂದಷ್ಟು ಲೆಕ್ಕಾಚಾರಗಳಂತೂ ಇದ್ದೇ ಇದೆ. ಒಂದು ಮಾಹಿತಿ ಪ್ರಕಾರ, ಅಂದರೆ ಇದು ಎಕ್ಸಾಕ್ಟ್ ಮಾಹಿತಿಯ ಪ್ರಕಾರ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಂದರೆ ಮೈಸೂರು, ಚಾಮರಾಜನಗರ, ತುಮಕೂರು, ಮಂಡ್ಯ, ಹಾಸನ, ರಾಮನಗರ ಈ ಭಾಗದಲ್ಲಿ ಲಿಂಗಾಯತರುಗಳು ಪ್ರಭಾವಶಾಲಿ ಅಂದರೆ ಹೆಚ್ಚಿನ ಓಟ್ ಬ್ಯಾಂಕ್ ಇದ್ದರೂ ಕೂಡ ಸುಮಾರು 13 ಜಿಲ್ಲೆಗಳಲ್ಲಿ ಕೇವಲ 2 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದರು.
ಕಳೆದ ಬಾರಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತೆಗೆದುಕೊಂಡ್ರೆ ಸುಮಾರು 33-34 ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಇದ್ರೂ ಕೂಡ ಒಬ್ಬೇ ಒಬ್ಬ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಲಿಂಗಾಯತರು ಟಿಕೆಟ್ ಹಂಚಿಕೆ ಅಂದ್ರೆ ಕೇವಲ ಉತ್ತರ ಕರ್ನಾಟಕ ಭಾಗ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂಗೆ ಕಾಣಿಸ್ತಾ ಇತ್ತು ಆ ಭಾಗದಲ್ಲಿ ಹೆಚ್ಚಿನ ಟಿಕೆಟ್ ಹಂಚಿಕೆ ಲಿಂಗಾಯತರಿಗೆ ಆಗಿತ್ತು ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆ ರೀತಿಯಾದಂತಹ ಹಂಚಿಕೆ ಆಗಿಲ್ಲ ಹಾಗಾಗಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಗೆಲ್ಲುವಂತ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಲಿಲ್ಲ ಹೆಚ್ಚಿನ ಪ್ರಮಾಣ ಬಿಜೆಪಿ ಮತ್ತು ಜೆಡಿಎಸ್ ಕಡೆಗೆ ಲಿಂಗಾಯತರು ವಾಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅದಕ್ಕೆ ಬಹುಶಃ ಸಿದ್ದರಾಮಯ್ಯನವರು ನೇರ ಕಾರಣ ಇರಬಹುದು ಯಾಕಂದ್ರೆ ಈ ಭಾಗ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಹಂಚಿಕೆ ಮಾಡದೇ ಇರೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂತಹ ಆರೋಪ ಮತ್ತು ಆ ರೀತಿ ಅಂತ ಅಭಿಪ್ರಾಯ ಲಿಂಗಾಯತ ಸಮುದಾಯದಲ್ಲಿ ಮೂಡಿತ್ತು ಸೋ ಹಾಗಾಗಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ರಾಮನಗರ ಬೆಂಗಳೂರು ಸಿಟಿ ಮೂರು ಬೆಂಗಳೂರು ಸೌತ್ ಸೆಂಟ್ರಲ್ ನಾರ್ತ್ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ತುಮಕೂರು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ನಿಂದ ಹೊರಗಡೆ ಬರೋದಕ್ಕೆ ಅಥವಾ ಕಾಂಗ್ರೆಸ್ನ ವಿರುದ್ಧ ಮತ ಚಲಾಯಿಸೋದಕ್ಕೆ ಟಿಕೆಟ್ ಹಂಚಿಕೆ ಅಥವಾ ಅದರಲ್ಲೂ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಮಾಡದಿರೋದೇ ಕಾರಣ ಅನ್ನುವಂಥ ಲೆಕ್ಕಾಚಾರಗಳಿದೆ ಸೋ ಇದೇ ಲೆಕ್ಕಾಚಾರವನ್ನು ಈ ಬಾರಿಯೂ ಕೂಡ ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಬೇಕು ಅನ್ನುವಂಥ ಅಭಿಪ್ರಾಯ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಆಗಿದೆ 13ನೇ ತಾರೀಕು ನಡೆಯಬಹುದಾದಂಥ ಸಭೆಯಲ್ಲೂ ಕೂಡ ಇದೇ ಚರ್ಚೆ ಇದೆ ಅಂದರೆ ಇಡೀ 13 ಜಿಲ್ಲೆಗಳಲ್ಲಿ ಒಬ್ಬೇ ಒಬ್ಬ ಲಿಂಗಾಯತ ಟಿಕೆಟ್ ಕೊಡಲಿಲ್ಲ ಲಿಂಗಾಯತರಿಗೆ ಅನ್ನುವಂಥ ಮೆಸೇಜ್ ಇದೆಯಲ್ಲ ಇದು ಬೇರೆ ಪಕ್ಷಗಳಿಗೆ ಹೆಚ್ಚು ಲಾಭವಾಗಿ ಪರಿಣಮಿಸುತ್ತೆ ಆ ಕಾರಣಕ್ಕಾಗಿ ಈ ಬಾರಿ ಆ ರೀತಿ ಆಗಬಾರದು ಉತ್ತರ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಹಂಚಿಕೆ ಮಾಡದ ಹಾಗೆ ದಕ್ಷಿಣ ಕರ್ನಾಟಕವನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥ ವಾದ ವ್ಯಕ್ತವಾಗ್ತಾ ಇದೆ ಕಳೆದ ಬಾರಿ ತುಮಕೂರಿನ ತಿಪಟೂರು 65ರ ಪೈಕಿ 18 ಪಂಚಮಸಾಲಿಗಳಿಗೆ ಅಂತ ಇದೆಯಲ್ಲ ಈ 18 ಪಂಚಮಸಾಲಿಗಳಿಗೆ ಅನ್ನುವಂಥದ್ದು ಕೂಡ ವೀರಶೈವ ಲಿಂಗಾಯತ ಮಹಾಸಭಾದ ಸಭೆಯಲ್ಲೇ ವ್ಯಕ್ತವಾದಂತಹ ಬೇಡಿಕೆನಾ ಇದು ಇಲ್ಲ ಪಂಚಮಸಾಲಿ ಸಮುದಾಯದವರು ವೀರಶೈವ ಮಹಾಸಭಾ ಸಭೆ ನಡೆಸೋದಕ್ಕಿಂತ ಮುಂಚಿತವಾಗಿಯೇ ಹಿರಿಯ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ರು ಬಿಕಾಸ್ ಆಫ್ ಮಿಸ್ಲಾತಿಯ ವಿಚಾರವನ್ನ ಇಟ್ಕೊಂಡು ಏನೇನು ಬೆಳವಣಿಗೆಗಳಾಗಿದೆ ಸಮುದಾಯ ಯಾವ ರೀತಿ ಬಿಜೆಪಿನ ನೋಡ್ತಾ ಇದೆ ಅನ್ನೋದನ್ನ ವಿವರಣೆ ಇಟ್ಕೊಂಡು ಒಂದು ಒಂದು ಮನವಿಯ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ರು ಸೊ ಆದ್ರೆ ಈಗ ಅಧಿಕೃತವಾಗಿ ವೀರಶೈವ ಮಹಾಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಂಟ್ರಿ ಆಗಿರೋದ್ರಿಂದ ಆ ಒಂದು ಕಮ್ಯುನಿಟಿಯನ್ನು ಕೂಡ ಸೇರಿಸಿಕೊಂಡು ಸುಮಾರು 65 ಟಿಕೆಟ್ಗಳಿಗಾಗಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಅಜಿತ್ ಎಸ್ ಪ್ರಶಾಂತ್ ನಾತು ನನ್ನನ್ನು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ 65 ಟಿಕೆಟ್ ಕಳೆದ ಸಲ 48 ಅಲ್ಲಿಗೆ 17 ಟಿಕೆಟ್ ಹೆಚ್ಚಿಗೆ ಕೇಳ್ತಾ ಇದ್ದಾರೆ ಲಿಂಗಾಯತ ಸಮುದಾಯದವ್ರದ್ದು ಅದಕ್ಕೊಂದು ಲಾಜಿಕ್ ಇದೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಬಿಜೆಪಿ ಮೇಲೆ ಲಿಂಗಾಯತರು ಬೇಜಾರು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಗೆ ಬರ್ತಾರೆ ಈ ಸಲ ಕಾಂಗ್ರೆಸ್ಸಿಗೆ ಜಾಸ್ತಿ ಟಿಕೆಟ್ ಕೊಡಿ ಅಂತ ಅಜಿತ್ ನೋಡಿ ಲಿಂಗಾಯತರ ಪ್ರಾಬಲ್ಯ ಕರ್ನಾಟಕದ ರಾಜಕಾರಣದಲ್ಲಿ ಸುಮಾರು 150-160 ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ ಓಕೆ ಅದರಲ್ಲಿ ನೇರವಾಗಿ ಲಿಂಗಾಯತರು ನಿರ್ಣಾಯಕ ಪಾತ್ರ ವಹಿಸತಕ್ಕಂಥ ಕ್ಷೇತ್ರಗಳು 70-80 ಇದೆ ಇವರು ಮುಂಬೈ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಲಿಂಗಾಯತರ ಪಾತ್ರ ಬಹುದೊಡ್ಡದಿರುತ್ತೆ ಮಧ್ಯ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಅಂದರೆ ನೀವು ಚಿತ್ರದುರ್ಗ ಒಂದನ್ನು ಹೊರತುಪಡಿಸಿ ದಾವಣಗೆರೆ ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಕೂಡ ಲಿಂಗಾಯತರ ಪಾತ್ರ ಜಾಸ್ತಿ ಇರುತ್ತೆ ಮೈಸೂರು ಕರ್ನಾಟಕದ ಭಾಗಗಳಲ್ಲಿ ನೇರವಾಗಿ ಲಿಂಗಾಯತರು ಆರ್ಎಸ್ ಬರದೆ ಹೋದರೂ ಕೂಡ ಕಾಂಗ್ರೆಸ್ನ ರಿವರ್ಸ್ ಮೊಬಿಲೈಸೇಷನ್ ಅಥವಾ ಜೆಡಿಎಸ್ನ ರಿವರ್ಸ್ ಮೊಬಿಲೈಸೇಷನ್ ಅಲ್ಲಿ ಲಿಂಗಾಯತರು ಯಾರ ಕಡೆ ಇರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ ಆ ಕಾರಣಕ್ಕೋಸ್ಕರ ಲಿಂಗಾಯತರು ಸಿಂಹಪಾಲನ್ನ ಪ್ರತಿ ಚುನಾವಣೆಯಲ್ಲಿ ಕೇಳ್ತಾರೆ ಕಾಂಗ್ರೆಸ್ ಸುಮಾರು 20-23% ವರೆಗೆ ಪ್ರತಿ ಚುನಾವಣೆಗಳಲ್ಲೂ ಕೂಡ ಲಿಂಗಾಯತರಿಗೆ ಟಿಕೆಟ್ ನೀಡತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ ನನಗನ್ಸುತ್ತೆ 65 ಸೀಟ್ಗಳನ್ನ ಕೊಡ್ತಕ್ಕಂಥದ್ದು ಕಷ್ಟ ಯಾಕಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ ಅವ್ರು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಏಕಾಏಕಿ ಜಾತಿಗಳ ಸಮೀಕರಣಗಳನ್ನ ಬದಲು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಎದುರುಗಡೆ ಪಕ್ಷಕ್ಕೊಂದು ಜಾತಿ ಸಮೀಕರಣ ಇದ್ರೆ ಕಾಂಗ್ರೆಸ್ಗೊಂದು ಜಾತಿ ಸಮೀಕರಣ ಇರುತ್ತೆ ನನಗನ್ಸುತ್ತೆ ಕಳೆದ ಬಾರಿ ಏನ್ ಸೀಟ್ಗಳನ್ನ ಕೊಡಲಾಗಿತ್ತು ಹೆಚ್ಚು ಕಡಿಮೆ ಅಷ್ಟೇ ಸೀಟ್ಗಳನ್ನ ಕಾಂಗ್ರೆಸ್ ಕೊಡುತ್ತೆ ಆದ್ರೆ ನೋಡಿ ಕಾಂಗ್ರೆಸ್ನಲ್ಲೂ ಒಂದು ಪೇಚ್ ಇದೆ ಅಂದ್ರೆ ನೀವು ಬಿಜೆಪಿ ರೆಡ್ಡಿಗಳಿಗೆ ಟಿಕೆಟ್ ಕೊಡತಕ್ಕಂಥದ್ದು ಕಡಿಮೆ ನೀವು ಇಡೀ ಭಾಗದಲ್ಲಿ ನೋಡಿ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಸೋ ನೀವು ಹೇಳೋದು ಇದು ಕ್ವಶನ್ ಲಿಂಗಾಯತರಿಗೆ ಎಷ್ಟು ಟಿಕೆಟ್ ಅಂತಲ್ಲ ಲಿಂಗಾಯತ ಒಳ ಪಂಗಡಗಳ ಪೈಕಿ ಯಾರ್ಯಾರಿಗೆ ಎಷ್ಟು ಟಿಕೆಟ್ ಅಂತ
ಈಗ ರೆಡ್ಡಿಗಳನ್ನ ಲಿಂಗಾಯತ ಸಮುದಾಯ ಪೂರ್ತಿ ನಮ್ದು ಅಂತಕ್ಕಂಥದನ್ನ ಒಪ್ಪಿಕೊಳ್ಳಲ್ಲ. ಹಾಗಾಗಿ ಬಿಜೆಪಿ ರೆಡ್ಡಿಗಳಿಗೆ ಟಿಕೆಟ್ ಐ ಆಮ್ ಸಾರಿ ಟು ಸೇ ಇದೆಲ್ಲ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ವೀಕ್ಷಕರಿಗೆ ಅರ್ಥ ಆಗೋ ದೃಷ್ಟಿಯಿಂದ ಪೊಲಿಟಿಕಲ್ ಡೈನಾಮಿಕ್ಸ್ ದೃಷ್ಟಿಯಿಂದ ಹೇಳುವ ಪ್ರಯತ್ನವನ್ನ ಮಾಡ್ತೀವಿ. ಈಗ ಕಾಂಗ್ರೆಸ್ ಏನ್ ಮಾಡುತ್ತೆ, ಗದಗದಲ್ಲಿ ಎಚ್ ಕೆ ಪಾಟೀಲ್ ರಿಗೆ ಕೊಡುತ್ತೆ, ರಾಘವೇಂದ್ರನಲ್ಲಿ ಕೆ ಬಿ ಕೋಳಿವಾಡ್ ರಿಗೆ ಕೊಡುತ್ತೆ, ರೋಣದಲ್ಲಿ ಜಿ ಎಸ್ ಪಾಟೀಲ್ ರಿಗೆ ಕೊಡುತ್ತೆ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ, ನೀವು ಬಾಗಲಕೋಟೆ ಜಿಲ್ಲೆಗೆ ಬಂದರೂ ಕೂಡ ಜಿ ಟಿ ಪಾಟೀಲ್ ಬಿಳಗಿಯಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ಸ್ಪರ್ಧಿಸ್ತಾರೆ, ಹಿಂದೆ ಎಸ್ ಆರ್ ಪಾಟೀಲ್ ಇದ್ರು ಅವರು ರೆಡ್ಡಿ ಲಿಂಗಾಯತರಿದ್ರು, ಎಂ ಬಿ ಪಾಟೀಲ್ ಕುಡು ಒಕ್ಕಲಿಗ ಅಂತಕ್ಕಂಥ ಒಂದು ಸಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ರು ಹೇಳ್ತಾರೆ. ಹಾಗಾಗಿ ರೆಡ್ಡಿ ಲಿಂಗಾಯತರಿಗೆ ಕಾಂಗ್ರೆಸ್ ಒಂದು ಸಿಂಹಪಾಲು ಸೀಟ್ ಅನ್ನ ಕೊಡುತ್ತೆ, ರಿವರ್ಸ್ ಮೊಬಿಲೈಸೇಷನ್ ಮಾಡುವ ಪ್ರಯತ್ನವನ್ನ ಮಾಡುತ್ತೆ. ಹೀಗಾಗಿ ಈಗ ನೋಡಿ ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳಲ್ಲಿ ಒಳಪಂಗಡ ಯಾವುದು ಅಂತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಈಗ ನನಗನ್ಸುತ್ತೆ ನೋಡಿ, 40-45-48 ಸೀಟ್ಗಳನ್ನ ಕೊಡಬಹುದು, ಯಾರಿಗೆ ಕೊಡ್ತಾರೆ, ಅಲ್ಲಿನ ಸಮೀಕರಣ ಏನು, ಇದು ಪ್ರಾಯಶಃ ಮುಖ್ಯವಾಗ್ತಕ್ಕಂಥ ವಿಚಾರ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪ್ರಯತ್ನವನ್ನ ಮಾಡಿತ್ತು, ವಿಜಯಾನಂದ ಕಾಶಪ್ಪನವರ ಪತ್ನಿ ಕಾಶಪ್ಪ ಶ್ರೀಮತಿ ಕಾಶಪ್ಪ ವೀಣಾ ಕಾಶಪ್ಪನವರವರಿಗೆ ಬಾಗಲಕೋಟದಿಂದ ಟಿಕೆಟ್ ಕೊಟ್ಟಿತ್ತು, ಪಂಚನಸಾಲಿ ಮೊಬಿಲೈಸೇಷನ್ ನಮ್ಮ ಪರವಾಗಿ ಆಗಬಹುದು ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಹಾಗಾಗಲಿಲ್ಲ, ಯಾಕಂದ್ರೆ ಮೋದಿ ಅಲೆ ಇತ್ತು. ಈ ಬಾರಿ ನನಗನ್ಸುತ್ತೆ ಪಂಚನಸಾಲಿ ಹೋರಾಟದ ಲಾಭವನ್ನ ಒಂದಿಷ್ಟು ಪಡಿತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತೆ. ನೋಡಿ, ಕಾಂಗ್ರೆಸ್ನ ಇಲೆಕ್ಷನ್ ಸ್ಟ್ರಾಟಜಿ ಏನಿರುತ್ತೆ, ಲಿಂಗಾಯತ ಮತಗಳು ಒಳಪಂಗಡದಲ್ಲಿ ಹೊಡೆದ್ರೆ ಅದು ಕಾಂಗ್ರೆಸ್ಗೆ ಲಾಭ, ಲಿಂಗಾಯತ ಮತಗಳು ಒಳಪಂಗಡದಲ್ಲಿ ಒಡೆಯದೇ ಇದ್ದರೆ ಅದು ಬಿಜೆಪಿಗೆ ಲಾಭ. ಅದು ಪ್ರಾಯಶಃ ಎರಡು ಪಾರ್ಟಿಗಳ ಪೊಲಿಟಿಕಲ್ ಸ್ಟ್ರಾಟಜಿ ಆಗಿರುತ್ತೆ ಅನ್ಸುತ್ತೆ. ನಿಶ್ಚಿತವಾಗಿ ಈಗಾಗಲೇ ನಿರ್ಷಯ ಮಹಾಸಭಾ ಹೆಚ್ಚು ಸೀಟ್ಗಳ 60-65 ಸೀಟ್ಗಳನ್ನ ಕೇಳ್ತಾ ಇದೆ, ಮುಸ್ಲಿಮರು ಕೂಡ ಹೆಚ್ಚು ಸೀಟ್ ಕೇಳ್ತಾರೆ, ಒಕ್ಕಲಿಗರು ಹೆಚ್ಚು ಸೀಟ್ ಕೇಳ್ತಾರೆ, ಒಬಿಸಿ ಕೂಡ ಹೆಚ್ಚು ಸೀಟ್ಗಳನ್ನ ಕೇಳ್ತಾರೆ. ಅಂತಿಮವಾಗಿ ನನಗನ್ಸುತ್ತೆ ಅಜಿತ್, ಕ್ಷೇತ್ರವಾರು ಒಂದು ಸಮೀಕರಣ ಇರುತ್ತೆ. ಆ ಸಮೀಕರಣ ಮುಸ್ಲಿಂ ಬೇಡಿಕೆ ಹೋದ ಸಲ 19 ಕೊಟ್ಟಿದ್ರಿ, ಈ ಸಲ 23 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೊನ್ನೆ ತಾನೇ ನಾವು ಮಾತಾಡ್ತಿದ್ವಿ ಪೊಲರೈಸೇಷನ್ ಯಾವ ಮಟ್ಟಿಗೆ ಆಗಿದೆ ಅಂದ್ರೆ, ಕಳೆದ ಸಲ ಕೊಟ್ಟಷ್ಟು ಮುಸ್ಲಿಮರಿಗೆ ಟಿಕೆಟ್ ಅನ್ನು ಈ ಸಲ ಕಾಂಗ್ರೆಸ್ನವ್ರು ಕೊಡ್ಲಿಕ್ಕಿಲ್ಲ ಅಂತ ಮಾತಾಡ್ತಿದ್ವಿ. ಇಲ್ಲಿ ನೋಡಿದ್ರೆ ಬೇಡಿಕೆ ಇನ್ನೂ ಜಾಸ್ತಿ ಇದೆ. ಅದೇ ನೋಡಿ, ಈಗ ಮುಸ್ಲಿಂ ಕ್ಷೇತ್ರಗಳು ಅಂತಕ್ಕಂಥದ್ದು ಪ್ರಾಯಶಃ ಫಿಕ್ಸ್. ಈಗ ಜಿಲ್ಲೆಗೊಂದು ಮುಸ್ಲಿಂ ಸೀಟ್ಗಳನ್ನ ಕಾಂಗ್ರೆಸ್ ಕೊಡ್ತಾ ಇತ್ತು. ಆ ಲೆಕ್ಕಾಚಾರದ ಪ್ರಕಾರ ಹೆಚ್ಚು ಕಡೆ ನೀವು ಬೆಂಗಳೂರು ಬಿಟ್ಬಿಡಿ, ಬೆಂಗಳೂರಿನಲ್ಲಿ ಜಾರ್ಜ್ ಹ್ಯಾರಿಸ್, ನಮ್ಮ ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಈ ರೀತಿ ನಿಮ್ಗೆ ಅಲ್ಪಸಂಖ್ಯಾತರ ಟಿಕೆಟ್ಗಳನ್ನು ಕೊಡಲಾಗಿತ್ತು. ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ರೋಷನ್ ಬೇಗ್ ಕೂಡ ಹಿಂದೆ ನಿಲ್ತಾ ಇದ್ರು, ಬೀದರ್ನಲ್ಲಿ ರಹೀಂ ಖಾನ್ ನಿಲ್ತಾರೆ, ಗುಲ್ಬರ್ಗಾದಲ್ಲಿ ಒಂದು ಸೀಟನ್ನ ಮುಸ್ಲಿಮರಿಗೆ ಕಾಂಗ್ರೆಸ್ ಕೊಡುತ್ತೆ, ಕೊಪ್ಪಳಕ್ಕೆ ಬಂದ್ರೆ ಈಗ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಡುತ್ತೆ, ಗುಲ್ಬರ್ಗದಲ್ಲಿ ಕಮ್ರುಲ್ ಇಸ್ಲಾಂ ಅವರ ಪತ್ನಿ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ. ಈಗ ಹುಬ್ಳಿ ಧಾರವಾಡದಲ್ಲಿ ಟಿಕೆಟ್ ಕೊಡಬೇಕಾ, ಹಾವೇರಿಯಲ್ಲಿ ಟಿಕೆಟ್ ಕೊಡಬೇಕಾ ಅಂತಕ್ಕಂಥದ್ದು ಫಿಕ್ಸ್ ಇಲ್ಲ. ಯಾಕಂದ್ರೆ ಶಿಗ್ಗಾವಿಯಲ್ಲಿ ಒಂದು ಟಿಕೆಟ್ ಅನ್ನ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಕೊಡ್ತಾ ಬಂದಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು, ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಮುಸ್ಲಿಂ ಟಿಕೆಟ್ ಅನ್ನೇ ಕೊಡಲಿಲ್ಲ, ಯಾಕಂದ್ರೆ ಪೋಲರೈಸೇಷನ್ ಸುಲಭವಾಗುತ್ತೆ ಬಿಜೆಪಿಗೆ ಅನ್ನುವ ಕಾರಣಕ್ಕೋಸ್ಕರ. ಆದ್ರೆ ಮುಸ್ಲಿಂ ಸೀಟ್ ಕೊಡುತ್ತೆ, ನನಗನ್ಸುತ್ತೆ ಹಂತ ಹಂತವಾಗಿ ಕಡಿಮೆ ಆಗ್ಬೋದು. ಆದ್ರೆ ಕೆಲ ಕ್ಷೇತ್ರಗಳಲ್ಲಿ ಈಗ ಬಿಜಾಪುರದಲ್ಲಿ ಭಗವಾನ್ ಯತ್ನಾಳ್ರ ವಿರುದ್ಧ ಸ್ಪರ್ಧಿಸ್ತಾರೆ, ಸೈಯದ್ ಅಜ್ಜಂ ಪಿರ್ಷಾ ಖಾದ್ರಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸ್ತಾರೆ, ಖಾದರ್ಗೆ ಟಿಕೆಟ್ ನಿಶ್ಚಿತವಾಗಿ ದೊರೆಯುತ್ತೆ. ದಾವಣಗೆರೆಯಲ್ಲಿ ಒಂದು ಮುಸ್ಲಿಂ ಸೀಟನ್ನು ಮೊದಲು ಕೊಡ್ತಾ ಇತ್ತು, ಕೊನೆಗೆ ಶಾಮನೂರು ಶಿವಶಂಕರಪ್ಪನವರು ಅವರ ಮಗ ಬಂದಮೇಲೆ ಅಲ್ಲಿ ಮುಸ್ಲಿಂ ಸೀಟ್ಗಳನ್ನು ಕೊಡೋದು ಬಂದಾಯಿತು. ಹಿಂದೆ ತುಮಕೂರು ನಗರದಲ್ಲಿ ಒಂದು ಮುಸ್ಲಿಂ ಸೀಟನ್ನು ಕೊಡಲಾಗ್ತಾ ಇತ್ತು. ಹೀಗಾಗಿ ಜಿಲ್ಲೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನೊಂದು ಸಿಟಿ ಬೇಸ್ಡ್ ಇದೆ ಅಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ಸೀಟನ್ನು ಕೊಡ್ತಾ ಇತ್ತು. ಈಗ ಹುಬ್ಬಳ್ಳಿಯಲ್ಲೂ ನನಗೆ ನೆನಪಿರೋ ಪ್ರಕಾರ ಹಿಂಡಸ್ಗೇರಿ ಜಬ್ಬಾರ್ ಅನ್ನಕಾರ ಹೊನ್ನಳ್ಳಿ ಇಲ್ಲಿದ್ದರು, ನಂತರ ಅದು ಮೀಸಲು ಕ್ಷೇತ್ರವಾಗಿ ಬದಲಾದ ನಂತರ
ಪ್ರಸಾದ್ ಅಬ್ಬಯ್ಯ ಅಲ್ಲಿ ಗೆಲ್ತಾ ಇದ್ದಾರೆ, ಇಲ್ಲಿ ಮುಸ್ಲಿಂ ಸೀಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಶಿಫ್ಟ್ ಮಾಡಿ ಅರವಿಂದ್ ಬೆಲ್ಲದ್ರ ವಿರುದ್ಧ ಕಳೆದ ಬಾರಿ ಇಸ್ಮಾಯಿಲ್ ತಮಟ್ಗಾರ್ಗೆ ಕೊಡಲಾಗಿತ್ತು, ಅರವಿಂದ್ ಬೆಲ್ಲದ್ 40-45 ಸಾವಿರ ಮಾರ್ಜಿನಿಂದ ಗೆದ್ದರು. ಹೀಗಾಗಿ ಈ ಬಾರಿ ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಚಿಂತನೆ ಈಗ ಧಾರವಾಡ ಜಿಲ್ಲೆಯಲ್ಲೂ ನಡೀತಾ ಇದೆ. ವಿನಯ್ ಕುಲಕರ್ಣಿ ಕ್ಷೇತ್ರದಲ್ಲಿ ಕೊಟ್ಟು ವಿನಯ್ ಕುಲಕರ್ಣಿ ಅವರನ್ನು ಮತ್ತೊಂದು ಕಡೆ ದಬ್ಬಬೇಕಾ ಅಂತಕ್ಕಂಥದ್ರ ಬಗ್ಗೆ ವಿನಯ್ ಕುಲಕರ್ಣಿ ಅದಕ್ಕೆ ಒಪ್ಪಲ್ಲ. ಸಿಟಿ ಬೇಸ್ಡ್ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥದ್ದು ಬೇಡಿಕೆ. ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಹೈಲಿ ಪೊಲರೈಸ್ಡ್ ವಾತಾವರಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಗೆಲ್ಲೋದು ಸುಲಭ ಆಗುತ್ತಾ? ಇವೆಲ್ಲ ನಾನಾ ಅಂಶಗಳು ಇವೆ. ಬೆಳಗಾವಿನಲ್ಲಿ ಫಿರೋಜ್ ಸೇಠ್ಗೆ ಟಿಕೆಟನ್ನು ಕಳೆದ ಬಾರಿ ಅವರು ಸೋತಿದ್ರು, ಆದರೆ ಹಿಂದಿನ ಬಾರಿ ವಿರೋದ್ ಸೇಠ್ ಗೆದ್ದಿದ್ರು. ಹೀಗಾಗಿ ಬೆಳಗಾವಿ, ಬಿಜಾಪುರ ನಗರ, ಗುಲ್ಬರ್ಗಾ ನಗರ, ಬೀದರ್ ದಕ್ಷಿಣ, ಬೆಂಗಳೂರಿನ ಕ್ಷೇತ್ರಗಳು, ಮಂಗಳೂರಿನಲ್ಲಿ ಒಂದು ಕ್ಷೇತ್ರ, ಹುಬ್ಬಳ್ಳಿ ನಗರ, ಗಂಗಾವತಿ, ಹೀಗೆ ಕೆಲ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಕೊಡುತ್ತೆ. ಹಿಂದೆ ಶಿವಮೊಗ್ಗದಲ್ಲಿ ಒಮ್ಮೆ ಕೊಟ್ಟಿದ್ರು ನಂಗೆ ನೆನಪಿರೋ ಪ್ರಕಾರ. ನಂತರ ಅದು ಪ್ರಸನ್ನ ಕುಮಾರ್ಗೆ ಹೋಯ್ತು, ಬ್ರಾಹ್ಮಣರಿಗೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಜಿತ್, ಮುಸಲ್ಮಾನರ ಸೀಟ್ ಕೊಡುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಎಂ ಎಲ್ ಸಿ ರಾಜ್ಯಸಭೆಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಯಾಕಂದರೆ ಪೊಲರೈಸೇಷನ್ನ ತಪ್ಪಿಸುವುದಕ್ಕೋಸ್ಕರ. ಕರ್ನಾಟಕದಲ್ಲಿ ಏನು ಮಾಡುತ್ತೆ ಅಂತಕ್ಕಂಥದ್ದು ಒಂದು ಕ್ರೂಷಿಯಲ್ ಆಗಿರ್ತಕ್ಕಂಥ ಸಂಗತಿ. ಡಿ ಕೆ ಶಿವಕುಮಾರ್ ಒಂದು ಸಭೆಯಲ್ಲಿ ಹೇಳಿದ್ರು ಅಂತಕ್ಕಂಥದ್ದು ವರದಿಯಾಗಿತ್ತು, ನಾವು ಮುಸ್ಲಿಮರಿಗೆ ಸೀಟನ್ನು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥದ್ದಿಲ್ಲ, ವಿ ವಿಲ್ ಅಕಾಮಡೇಟ್ ದೆಮ್ ಆಫ್ಟರ್ ದ ಇಲೆಕ್ಷನ್ಸ್. ಆದರೆ ಪೊಲರೈಸೇಷನ್ ಆಗಿ ಬಿ ಜೆ ಪಿಗೆ ಲಾಭವಾಗುವಂತಿದ್ದರೆ ಸಾಂಕೇತಿಕವಾಗಿ ನಾವು ಮುಸ್ಲಿಮರಿಗೆ ಸೀಟನ್ನು ಕೊಡೋಲ್ಲ, ಗೆಲ್ಲುವ ಚಾನ್ಸ್ ಇರುವ ಕ್ಷೇತ್ರಗಳಲ್ಲಿ ಮಾತ್ರ ಕೊಡ್ತೀವಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಒಮ್ಮೆ ಕಾಂಗ್ರೆಸ್ನ ಆಂತರಿಕ ಸಭೆಯಲ್ಲಿ ಹೇಳಿದರು. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.